ಉಳ್ಳಾಲ ಠಾಣಾ ವ್ಯಾಪ್ತಿಯ ಮುಕ್ಕಚ್ಚೇರಿ ಬಳಿಯ ಮನೆಯೊಂದಕ್ಕೆ ನುಗ್ಗಿದಂತಹ ಕಳ್ಳರು ಜಾಲಾಡಿ ಏನೂ ಸಿಗದಿದ್ದಾಗ ಅಂಗಳದಲ್ಲಿದ್ದಂತಹ ನಿಲ್ಲಿಸಿದ್ದಂತಹ ಕಾರನ್ನ ಕದ್ದೊಯ್ದಂತಹ ಘಟನೆ ನಡೆದಿರುವಂತದ್ದು ವರದಿಯಾಗಿದೆ. ಮುಕ್ಕಚ್ಚೇರಿ ನಿವಾಸಿ ಅಬುಸಾಲಿ ಎಂಬುವರು ಪುತ್ರರೊಂದಿಗೆ ವಿದೇಶದಲ್ಲಿದ್ದು ಮನೆಯನ್ನ ಕಾರು ಚಾಲಕ ಅತ್ತೂರು ನಿವಾಸಿ ಅನೀಫ್ ಎಂಬುವರು ನೋಡಿಕೊಳ್ತಾ ಇದ್ರು. ಬಕ್ರೀದ್ ನಿಮಿತ್ತ ಅನೀಫ್ ಎರಡು ದಿವಸಗಳ ಹಿಂದೆ ಮನೆಗೆ ಬೀಗವನ್ನ ಹಾಕಿ ಊರಿಗೆ ತೆರಳಿದ್ರು. ಶುಕ್ರವಾರ ಬೆಳಗ್ಗೆ ಅನೀಫ್ ಮುಕ್ಕಚ್ಚೇರಿ ಮನೆಗೆ ಬಂದು ನೋಡಿದಾಗ ಮನೆಯ ಗೇಟ್ ತೆರೆದಿತ್ತು, ಅಲ್ಲದೆ ಶೆಡ್ನಲ್ಲಿ ನಿಲ್ಲಿಸಿದಂತಹ ಏಟಿಗ ಕಾರು ಕೂಡ ನಾಪತ್ತೆಯಾಗಿತ್ತು ಎನ್ನಲಾಗಿದೆ. ಬಳಿಕ ಮನೆಯೊಳಗೆ ಪರಿಶೀಲಿಸಿದಾಗ ಮನೆಗೂ ಕಳ್ಳರು ನುಗ್ಗಿರುವಂಥದ್ದು ಬೆಳಕಿಗೆ ಬಂದಿದೆ. ಅವರು ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮನೆಯ ಮೊದಲ ಮಹಡಿಯ ಬಾಗಿಲನ್ನು ಒಡೆದು ಒಳ ನುಗ್ಗಿರುವಂತಹ ಕಳ್ಳರು ಕೋಣೆಯಲ್ಲಿದ್ದಂತಹ ಕಪಾಟುಗಳನ್ನೆಲ್ಲ ಜಾಲಾಡಿದ್ದಾರೆ. ಈ ವೇಳೆ ಏನೂ ಸಿಗದಿರುವುದರಿಂದ ಕಪಾಟಿನ ಬದಿಯಲ್ಲಿಟ್ಟಿದ್ದಂತಹ ಕಾರಿನ ಕೀಯನ್ನು ಬಳಸಿ ಎರ್ಟಿಗ ಕಾರನ್ನು ಕದ್ದೊಯ್ದಿದ್ದಾರೆ. ಘಟನಾ ಸ್ಥಳಕ್ಕೆ DCP ದಿನೇಶ್ ಕುಮಾರ್, ಉಳ್ಳಾಲ ಇನ್ಸ್ಪೆಕ್ಟರ್ ಸಂದೀಪ್ ಹಾಗೂ ಪೊಲೀಸರ ತಂಡ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.